ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ನಮ್ಮತೆಗೆ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಿಮ್ಮ ಸಹೋದ್ಯೋಗಿ ನಮ್ಮ ಧ್ರುವ ನಾರಾಯಣ್ ಅವರು. ಎಸ್ ಎಸ್. ಹಾಂ ಸರ್. ತೀರೋಗಿರ್ತಕ್ಕಂತ ವಿಚಾರ, ಎಲ್ರಿಗೂ ದುಃಖ ತರುವಂತ ವಿಚಾರ. ಸರಳ ಸಜ್ಜನ ವಿದ್ಯಾವಂತ, ಯಾರು ದ್ವೇಷ ಮಾಡದೆ ಎಲ್ಲರ ಪ್ರೀತಿಗೆ ಪಾತ್ರರಾಗಿದ್ದಂತ ವ್ಯಕ್ತಿ ಆಗ್ಲಿರ್ತಕ್ಕಂಥದ್ದು ರಾಜ್ಯದ ರಾಜಕಾರಣದಲ್ಲಿ ಮತ್ತು ವಿಶೇಷವಾಗಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ನಷ್ಟ ಆಗಿದೆ. ಇಂಥ ಸುಸಂಸ್ಕೃತರು ವಿದ್ಯಾವಂತರು ರಾಜಕಾರಣದಲ್ಲಿ ಹೆಚ್ಚಾಗಿರಬೇಕಾಗಿತ್ತು. ಅದರಲ್ಲಿ ಒಬ್ರು ಕಡಿಮೆ ಆಗಿದ್ದಾರೆ. ಈಗ ಹೋಗ್ತಾ ಇದ್ದೀರಾ ಸರ್ ಆ ಕಡೆ? ಅದು ಮೊನ್ನೆ ನಮ್ಮ ಮಗನ ಮೊದಲೆಲ್ಲ ಸಿಕ್ಕಿದ್ರು. ನಿನ್ನೆವರೆಗೂ ಕೂಡ ಪಕ್ಷದ ಕೆಲಸ ಅಂತ ಪಾಪ ಓಡಾಡ್ತಾನೆ ಇದ್ರು. ಅನಿರೀಕ್ಷಿತವಾಗಿ ಆಗಿರ್ತಕ್ಕಂತ ಒಂದು ಘಟನೆ. ಮೈಸೂರು ಕಡೆ ಹೋಗ್ತಾ ಇದ್ದೀರಾ ಸರ್? ಏನಿದೆ ನಿಮ್ಮ ಟಿಪಿ ಇವತ್ತು? ಹೋಗ್ತಾ ಇದ್ರು. ನಿಮ್ಮ ಅವರ ನೀವಿಬ್ರು ಸಹೋದ್ಯೋಗಿಗಳಾಗಿದ್ರಿ, ಕೆಪಿಸಿಸಿ ಕಾರ್ಯಾಧ್ಯಕ್ಷರು. ನಮ್ಗೆ 2004 ಅವರು ಪ್ರಥಮ ಬಾರಿಗೆ ಶಾಸಕರಾಗಿದ್ರು. ಅಸಲಿ ಅವರು ಒಂದೇ ಒಂದು ಹೋಟೆಲ್ ಗೆದ್ರು, ಅದೇ ರೆಕಾರ್ಡ್ ಆಯ್ತು. ಅಷ್ಟೇ. ಅದಾದ್ಮೇಲೆ ಮತ್ತೆ ಅವರು ಶಾಸಕರಾಗಿ ಮತ್ತೆ ಪಾರ್ಲಿಮೆಂಟ್ ಸದಸ್ಯರಾಗಿ ಮತ್ತೆ ಈ ಬಾರಿ ಕೂಡ ಅವರು ಶಾಸಕರಾಗ್ಬೇಕು, ಈ ಸಲಿ ಅಸೆಂಬ್ಲಿಗೆ ನಿಲ್ಬೇಕು, ರಾಜ್ಯ ರಾಜಕಾರಣಕ್ಕೆ ಬರ್ಬೇಕು ಅಂತ ಆಸೆ ಇತ್ತು. ಅದು ಆಸೆ ಈಗ ನೆರವೇರ್ತಿಲ್ಲ. ಒನ್ ಗುಡ್ ಮೊಮೆಂಟ್ ಬಿಟ್ವೀನ್ ಯು ಬೋತ್, ಏನಾದ್ರೂ ನೆನ್ಪ್ ಮಾಡ್ಕೊಳ್ಳೋದಕ್ಕೆ ಬಯಸ್ತೀರಾ ರೆಡ್ಡಿ ಅವರೇ? ಇದೆ ಬೇಕಾಷ್ಟು ಇದೆ. ನಾವಿಬ್ರು ಕೂಡ ಜೊತೆನಲ್ಲೇ ಕಾರ್ಯಾಧ್ಯಕ್ಷರಾಗಿದ್ದೀವಿ. ಈ ತರ ಮತ್ತೆ ಅನೇಕ ಘಟನೆಗಳು ಇದೆ. ಸರ್, ರಾಜಕೀಯವಾಗಿ ಒತ್ತಡ ಅನ್ನೋದೇನಾದ್ರೂ ಕಾರಣ ಆಗೋಯ್ತಾ ಈ ಕಾರ್ಯಾಧ್ಯಕ್ಷರಾಗಿ ಚುನಾವಣೆ ಸಂದರ್ಭದಲ್ಲಿ? ಇಲ್ಲ, ಆ ತರದ್ದು ಏನೂ ಇಲ್ಲ. ಎಲ್ಲ ನಮ್ಮ ದೇಹದೊಳಗಡೆ ಏನೇನು ತೊಂದರೆಗಳು ಇರುತ್ತೋ ಸಹಜವಾಗಿ ಗೊತ್ತಾಗೋದಿಲ್ಲ. ಅವ್ರು ರೆಗ್ಯುಲರ್ ಆಗಿ ಚೆಕಪ್ ಮಾಡಿಸ್ತಾ ಇರ್ತಾರೆ. ಆದ್ರೆ ಅನಿರೀಕ್ಷಿತವಾಗಿ ಆಗಿದೆ ಅಷ್ಟೇ. ರೈಟ್ ರೈಟ್ ರೈಟ್. ಒಂದು ದೊಡ್ಡ ನಷ್ಟ ಸರ್ ಆಗಬಾರ್ದಿತ್ತು. ಹೌದು. ಥ್ಯಾಂಕ್ ಯು.